ಹೆಲೋ ಎವರಿ ಒನ್ ವೆಲ್ಕಮ್ ಟು ಆರ್ ಕೆ ಸ್ಟಡಿ ಇನ್ಫೋ ಯೂಟ್ಯೂಬ್ ಚಾನಲ್ ಕರ್ನಾಟಕ ಸರ್ಕಾರದ ಕಡೆಯಿಂದ ಇತ್ತೀಚೆಗೆ ಗೌರ್ಮೆಂಟ್ ಫಸ್ಟ್ ಗ್ರೇಡ್ ಕಾಲೇಜ್ಗಳಲ್ಲಿ ಖಾಲಿ ಇದ್ದಂತಹ ಗೆಸ್ಟ್ ಫ್ಯಾಕಲ್ಟೀಸ್ಗಳಿಗೆ ಆನ್ಲೈನ್ ಅಪ್ಲಿಕೇಶನ್ನ ಇನ್ವೈಟ್ ಮಾಡಲಾಗಿತ್ತು ಫಾರ್ ದ ಸೆಲೆಕ್ಷನ್ ಆಫ್ ಗೆಸ್ಟ್ ಫ್ಯಾಕಲ್ಟೀಸ್ ಸೊ ನಿಮ್ಮಲ್ಲಿ ತುಂಬ ಜನ ಅಭ್ಯರ್ಥಿಗಳು ಇದಕ್ಕೆ ಅಪ್ಲೈ ಮಾಡಿ ಮೆರಿಟ್ ಲೀಸ್ಟಿಗೋಸ್ಕರ ಆಯಿತಾ ಮೆರಿಟ್ ಲೀಸ್ಟ್ಗೋಸ್ಕರ ಹಾಗೆಯೇ ಕೌನ್ಸಿಲಿಂಗ್ ಡೇಟ್ಗಳಿಗೋಸ್ಕರ ವೇಟ್ ಮಾಡ್ತಾ ಇದ್ರಿ ಸೊ ಅದರ ಬಗ್ಗೆ ಒಂದು ಸರ್ಕ್ಯುಲರ್ ಜಾರಿಗೆ ಆಗಿದೆ ನೋಡ್ತಾ ಇರ್ಬೋದು ದಿನಾಂಕ ಇಪ್ಪತ್ತೆಂಟು ಜನವರಿಗೆ ಸೊ ಈ ಒಂದು ಸರ್ಕ್ಯುಲರ್ನಲ್ಲಿ ಈ ಒಂದು ಸುತ್ತೋಲೆಯಲ್ಲಿ ಏನಿದೆ ಅಂತೇಳಿ ಬ್ರೀಫಾಗಿ ಅರ್ಥ ಮಾಡ್ಕೊಂಬರೋಣ ನಮ್ಮ ಚಾನಲ್ ಮೊದಲೇ ಬಾರಿಗೆ ನೋಡ್ತಾ ಇದ್ರೆ ಹಾಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಕೈಂಡ್ಲಿ ಡೂ ಸಬ್ಸ್ಕ್ರೈಬ್ ಆ್ಯಂಡ್ ಕ್ಲಿಕ್ ದ ಬೆಲ್ ಬೆಲ್ಲೈಕನ್ ಆ್ಯಂಡ್ ಗೆಟ್ ಲೇಟೆಸ್ಟ್ ಅಪ್ಡೇಟ್ಸ್ ಓಕೆ ಆಸ್ ಫ್ರೆಂಡ್ಸ್ ನೋಡ್ತಾ ಇರ್ಬೋದು ಸರಿನಾ ಸರ್ಕಾರದ ಒಂದು ಆದೇಶ ಸಂಖ್ಯೆ ಇದೆ ಹಾಗೆಯೇ ಟ್ವೆಂಟಿ ಏಯ್ಟ್ ಜಾನ್ವರಿಗೆ ಇದು ಅಪ್ಲೋಡ್ ಆಗಿದೆ ಸರಿನಾ ಐ ಥಿಂಕ್ ಸಾಟರ್ಡೆ ಇಲ್ಲಿ ಹೇಳ್ತಾ ಇದ್ದಾರೆ ವಿಷಯವನ್ನು ಅರ್ಥ ಮಾಡ್ಕೊಂಬರೋದಾದ್ರೆ ಬಹಳ ಇಂಪಾರ್ಟೆಂಟ್ ನೋಡಿ ಎರಡು ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡನೇ ಅಕಾಡೆಮಿಕ್ ಇಯರ್ಗೆ ಯಾರ್ಯಾರು ಅಪಾಯಿಂಟ್ಮೆಂಟ್ ಆಗಿ ಕೆಲಸ ಮಾಡ್ತಾ ಮಾಡ್ತಾಯಿದ್ರಲ್ವ ಸೊ ಅವ್ರನ್ನ ಮಾಡ್ತಾ ಇದ್ದೇವೆ ಆಯಿತಾ ಸೇವೆಯಿಂದ ಅವ್ರನ್ನ ಏನು ಮಾಡ್ತಾ ಇದ್ದೀವಿ ನಾವು ರಿಲೀವ್ ಮಾಡ್ತಾ ಇದ್ದೇವೆ ಜೊತೆಗೆ ಪ್ರಸ್ತುತ ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ಮೂರನೇ ಅಕಾಡೆಮಿಕ್ ಇಯರ್ಗೆ ಅಡಿಷ್ನಲ್ ಕಾರ್ಯಭಾರಕ್ಕೆ ಅನುಗುಣವಾಗಿ ವರ್ಕ್ ಲೋಡ್ಗೆ ಅನುಗುಣವಾಗಿ ಗೆಸ್ಟ್ ಫ್ಯಾಕಲ್ಟೀಸ್ಗಳನ್ನು ನಾವು ತುಂಬ್ತಾ ಇದ್ದೇವೆ ಅಂತೇಳಿ ಇಲ್ಲಿ ಸ್ಪಷ್ಟವಾಗಿ ಹೇಳಿದ್ದಾರೆ ಹಾಗೆಯೇ ಅದಕ್ಕೆ ಸಂಬಂಧಪಟ್ಟಂಥ ಈ ಹಿಂದೆ ಏನು ಸರ್ಕಾರದ ಲೆಟರ್ಗಳಿತ್ತು ಸೊ ಅದರ ಎಲ್ಲ ಉಲ್ಲೇಖಗಳನ್ನು ಇಲ್ಲಿ ನಾವು ನೋಡ್ಬೋದಾಗಿದೆ ಸೊ ನಿಮಗೆ ಬೇಕಾಗಿರೋದು ಇಲ್ಲಿದೆ ನೋಡಿ ಆ ಸರಿನಾ ನೋಡ್ತಾ ಇದ್ರಲ್ವಾ ನಿಮ್ಮ ಸ್ಕ್ರೀನ್ ಮೇಲೆ ತಾತ್ಕಾಲಿಕ ಮೆರಿಟ್ ಪಟ್ಟಿಯನ್ನು ಯಾವಾಗ ಇವರು ಅಪ್ಲೋಡ್ ಮಾಡ್ತಾ ಇದ್ದಾರೆ ಅಂತ ನೋಡೋದಾದರೆ ಥರ್ಟಿ ಜನವರಿ ಎರಡು ಸಾವಿರದ ಇಪ್ಪತ್ತ್ಮೂರಗೆ ಆಯಿತಾ ಥರ್ಟಿ ಜ್ಯಾನ್ ಎರಡು ಸಾವಿರದ ಇಪ್ಪತ್ತ್ಮೂರಕ್ಕೆ ಅವರು ಅಪ್ಲೋಡ್ ಮಾಡ್ತಾ ಇದ್ದಾರೆ ಹಾಗೆಯೇ ಅಂತಿಮ ಮೆರಿಟ್ ಪಟ್ಟಿ ಸರಿನಾ ಫೈನಲ್ ಮೆರಿಟ್ ಲೀಸ್ಟ್ ಆಗಿರ್ಬೋದು ಹಾಗೆಯೇ ವರ್ಕ್ ಲೋಡಿಂದು ಯಾವಾಗ ಲೀಸ್ಟ್ ಅಪ್ಲೋಡ್ ಮಾಡ್ತಾ ಇದ್ದಾರು ಮೂರು ಎರಡು ಎರಡು ಸಾವಿರದ ಇಪ್ಪತ್ತ್ಮೂರಕ್ಕೆ ನಿಮ್ಮ ರ್ಯಾಂಕಿಂಗ್ ಏನಿರುತ್ತೆ ಸ್ಟೇಟ್ ವೈಸ್ ಹಾಗೆಯೇ ಎಲ್ಲೆಲ್ಲಿ ಕೆಲಸಗಳು ಖಾಲಿ ಇದ್ದಾವೆ ಯಾವ ಯಾವ ಗೌರ್ನಮೆಂಟ್ ಫಸ್ಟ್ ಗ್ರೇಡ್ ಕಾಲೇಜ್ಗಳಲ್ಲಿ ಎಲ್ಲೆಲ್ಲಿ ಎಷ್ಟೆಷ್ಟು ವರ್ಕ್ ಲೋಡ್ ಖಾಲಿ ಇದೆ ಅನ್ನೋದು ಯಾವಾಗ ಗೊತ್ತಾಗುತ್ತೆ ಫೆಬ್ರವರಿ ಮೂರನೇ ತಾರೀಕು ಗೊತ್ತಾಗುತ್ತೆ ಹಾಗೆಯೇ ನಿಮ್ಮ ರ್ಯಾಂಕಿಂಗ್ ಅವತ್ತೇ ಗೊತ್ತಾಗುತ್ತೆ ಹಾಗೆಯೇ ಫ್ರೆಂಡ್ಸ್ ಯಾರ್ಯಾರು ಮೆರಿಟ್ ಪಟ್ಟಿಯಲ್ಲಿರ್ತಾರಲ್ವ ಅಂತಿಮ ಮೆರಿಟ್ ಪಟ್ಟಿಯಲ್ಲಿ ಸೊ ಅವರನ್ನು ಸಬ್ಜೆಕ್ಟ್ ವೈಸ್ ಆನ್ಲೈನ್ ಕೌನ್ಸಿಲಿಂಗ್ ಯಾವಾಗಿಂದ ಆರಂಭ ಆಗುತ್ತೆ ಅಂತ ನೋಡೋದಾದರೆ ಫೆಬ್ರವರಿ ನಾಲ್ಕನೇ ತಾರೀಕಿಂದ ಫೆಬ್ರವರಿ ನಾಲ್ಕು ಐ ಥಿಂಕ್ ಎಸ್ ಫಸ್ಟ್ ಸ್ಯಾಟರ್ಡೇ ಆಗುತ್ತೆ ಫೆಬ್ರವರಿದು ಸೊ ಅವತ್ತಿಂದ ಸ್ಟಾರ್ಟ್ ಆಗುತ್ತೆ ಇಟ್ ಈಸ್ ಕಂಪ್ಲೀಟ್ಲಿ ಆನ್ಲೈನ್ ಇರುತ್ತೆ ಹಾಗೆಯೇ ಎಂಟನೇ ತಾರೀಕುವರೆಗೂ ನಡೆಯುತ್ತೆ ಅಂತೇಳಿ ಇಲ್ಲಿ ಇದೆ ಹಾಗೆಯೇ ನಾವು ಫ್ರೆಂಡ್ಸ್ ಆಯ್ಕೆ ಪಟ್ಟಿ ಯಾರ್ಯಾರು ಈ ಒಂದು ಕೌನ್ಸಿಲಿಂಗ್ನಲ್ಲಿ ಆನ್ಲೈನ್ ಕೌನ್ಸಿಲಿಂಗ್ನಲ್ಲಿ ಭಾಗವಹಿಸಿರ್ತಾರೆ ಅವರ ಒಂದು ಸೆಲೆಕ್ಷನ್ ಲೀಸ್ಟನ್ನ ಯಾವಾಗ ಬಿಡುಗಡೆ ಮಾಡ್ತಾ ಇದ್ದಾರೆ ನೆಕ್ಸ್ಟ್ ಡೇನೆ ಆಯಿತಾ ಆನ್ಲೈನ್ ಕೌನ್ಸಿಲಿಂಗ್ ಯಾವಾಗ ಮುಗಿಯುತ್ತೆ ಎಂಟನೇ ತಾರೀಕು ಮುಗಿಯುತ್ತೆ ನೆಕ್ಸ್ಟ್ ಡೇ ಒಂಬತ್ತನೇ ತಾರೀಕಿಗೆ ಏನು ಮಾಡ್ತಾರೆ ಅವರ ಏನು ವೆಬ್ಸೈಟ್ ಇದೆ ಸೊ ಅದರಲ್ಲಿ ಅಪ್ಲೋಡ್ ಮಾಡ್ತಾರೆ ಸರಿನಾ ಯಾರ್ಯಾರು ಸೆಲೆಕ್ಷನ್ ಆಗಿದ್ದಾರೆ ಅವ್ರದ್ದು ಹಾಗೆಯೇ ಯಾರ್ಯಾರು ಸೆಲೆಕ್ಷನ್ ಆಗಿರ್ತಾರಲ್ವಾ ಸೊ ಅವರು ಸಂಬಂಧಪಟ್ಟಂತಹ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿಗೆ ಹೋಗಿ ರಿಪೋರ್ಟ್ ಮಾಡ್ಕೊಳ್ಳುವಂಥದ್ದು ಜಾಯ್ನಿಂಗ್ ಮಾಡ್ಕೊಳ್ಳುವಂಥದ್ದು ನೆಕ್ಸ್ಟ್ ಡೇನೆ ಹತ್ತು ಫೆಬ್ರವರಿ ಎರಡು ಸಾವಿರದ ಇಪ್ಪತ್ತ್ಮೂರಕ್ಕೆ ಸೊ ಇದಾಗಿದೆ ಬಿಗ್ಗೆಸ್ಟ್ ಅಪ್ಡೇಟ್ ಆ್ಯಂಡ್ ಬಹಳ ಇಂಪಾರ್ಟೆಂಟ್ ಥಿಂಗ್ಸ್ಗಳನ್ನು ಇಲ್ಲಿ ನಮಗೆ ನೋಡೋಕ್ಕೆ ಸಿಗ್ತಾ ಇದೆ ಏನಂತ ನೋಡೋದಾದ್ರೆ ತಿದ್ದುಪಡಿ ಮಾಡೋದಕ್ಕೆ ಇವರು ಎರಡು ಸಲ ಅವಕಾಶವನ್ನು ಕೊಟ್ಟಿದ್ದರು ನಿಮಗೆಲ್ಲ ಗೊತ್ತಿರೋಂಗೆ ಇಲ್ಲಿ ಹೇಳ್ತಾರೆ ನೋಡಿ ಇದು ಒಂದು ಎರಡು ಸಾವಿರದ ಇಪ್ಪತ್ತ್ ಮೂರರ ಪ್ರಕಟಣೆಯಲ್ಲಿ ಸಲ್ಲಿಸಿದ ಅರ್ಜಿಯಲ್ಲಿನ ವಿವರಗಳ ತಿದ್ದುಪಡಿಗೂ ಸಹ ನಾವು ಏನು ಮಾಡಿದ್ವಿ ಅವಕಾಶವನ್ನು ನೀಡಿದ್ವಿ ಆದಾಗ್ಯೂ ಆಯಿತಾ ಆದ್ರೂ ಕೆಲವೊಂದು ಅಭ್ಯರ್ಥಿಗಳದ್ದು ಏನಾದರೂ ಕರೆಕ್ಷನ್ ಇದ್ರೆ ಮೇಲೆ ತಿಳಿಸಿರುವಂಥ ವೇಳಾಪಟ್ಟಿಯಂತೆ ಮೂವತ್ತು ಒಂದು ಎರಡು ಸಾವಿರದ ಇಪ್ಪತ್ತ್ಮೂರರಂದು ನಾವೇನು ಬಿಡ್ತಾ ಇದ್ದೀವಿ ಒಂದು ಪ್ರಾವಿಷ್ನಲ್ ಮೆರಿಟ್ ಲೀಸ್ಟನ್ನು ಪ್ರಕಟಿಸ್ತಾ ಇದ್ದೀವಿ ನಂತರವೂ ಸಲ್ಲಿಸಿರುವ ಮಾಹಿತಿಯಲ್ಲಿ ಏನಾದರೂ ತಿದ್ದುಪಡಿ ಇದ್ದರೆ ಏನಾದರೂ ಮಿಸ್ಟೇಕ್ಸ್ಗಳಾಗಿದ್ದರೆ ಅಭ್ಯರ್ಥಿಗಳು ಏನು ಮಾಡ್ಕೋಬೋದು ಫೆಬ್ರವರಿ ಎರಡನೇ ತಾರೀಕಿನವರೆಗೆ ನಿಮ್ಗೆ ಏನು ಕೊಟ್ಟಿರ್ತಾರೆ ಸಂಜೆ ಐದು ಗಂಟೆವರೆಗೆ ನಿಮಗೆ ಏನಾದರೂ ಮಿಸ್ಟೇಕ್ಸ್ಗಳಾಗಿದ್ದರೆ ಫಾರ್ ಎಕ್ಸಾಂಪಲ್ ನಿಮ್ಮದು ಸ್ಪೆಲ್ಲಿಂಗ್ ಮಿಸ್ಟೇಕು ಕೆ ಸೆಟ್ಟು ರಿಜಿಸ್ಟರ್ ನಂಬರ್ ತಪ್ಪಾಗಿ ತುಂಬಿರೋದಾಗ ವಾಟ್ ಎವರ್ ಆಯಿತಾ ಅನೇಕ ಏನು ತಿದ್ದುಪಡಿಗಳು ಇರ್ತವೆ ಅದನ್ನು ನೀವು ಮಾಡ್ಕೋಬೋದು ಯಾವಾಗ ಎರಡನೇ ತಾರೀಕು ಫೆಬ್ರವರಿವರೆಗೆ ಹಾಗೆಯೇ ತಿದ್ದುಪಡಿ ಗೆ ಅವಕಾಶ ನೀಡಿದ ದಿನಾಂಕ ಎರಡು 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 ಸಾವಿರದ ಇಪ್ಪತ್ತ್ಮೂರರ ಸಂಜೆ ಐದು ಗಂಟೆಯ ನಂತರ ಆನ್ಲೈನ್ ಮೂಲಕವಾಗಲಿ ಆಫ್ಲೈನ್ ಮೂಲಕವಾಗಲಿ ಯಾವುದೇ ರೀತಿ ತಿದ್ದುಪಡಿಗೆ ನಾವು ಅವಕಾಶ ಕೊಡೋಲ್ಲ ಹಾಗೆಯೇ ಈ ರೀತಿ ಏನು ತಿದ್ದುಪಡಿ ಮಾಡಿರ್ತೀರ ಅವರ ಒಂದು ಫೈನಲ್ ಮೆರಿಟ್ ಲಿಸ್ಟ್ ಯಾವಾಗ ಪ್ರಕಟ ಆಗುತ್ತೆ ನೆಕ್ಸ್ಟ್ ಡೇನೆ ಮೂರನೇ ತಾರೀಕಿಗೆ ಏನು ಮಾಡ್ತಾರೆ ಪ್ರಕಟ ಮಾಡ್ತಾರೆ ಆ್ಯಂಡ್ ವೆರಿ ಇಂಪಾರ್ಟೆಂಟ್ ಥಿಂಗ್ಸ್ ಇನ್ನೊಂದು ಏನಂತ ನೋಡೋದಾದರೆ ಅಭ್ಯರ್ಥಿಗಳು ಅರ್ಜಿಯಲ್ಲಿ ಏನಾದರೂ ತಪ್ಪು ಮಾಹಿತಿ ನೀಡಿದರೆ ಅಂತಹ ಅಭ್ಯರ್ಥಿಗಳ ವಿರುದ್ಧ ನಾವೇನು ಮಾಡ್ತಾಯಿದ್ದೀವಿ ಆಯ್ಕೆ ಪ್ರಕ್ರಿಯೆಯಿಂದ ಅವ್ರನ್ನ ಅನರ್ಹ ಡಿಸ್ಕ್ವಾಲಿಫೈ ಮಾಡ್ತಾ ಇದ್ದೀವಿ ಜೊತೆಗೆ ಅವರ ವಿರುದ್ಧ ನಾವು ಕಾನೂನು ಕ್ರಮ ಜರುಗಿಸಲಾಗುವುದು ಹಾಗೆಯೇ ಈ ಸುತ್ತೋಲೆಯನ್ನು ಎಲ್ಲ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜುಗಳ ಪ್ರಿನ್ಸಿಪಲ್ಸ್ಗಳಿಗೆ ನಾವು ಕಳಿಸ್ಕೊಟ್ಟಿದ್ದೇವೆ ಹಾಗೆಯೇ ಈ ಕುರಿತು ಆನ್ಲೈನ್ ಕೌನ್ಸಿಲಿಂಗ್ ಆಗಿರ್ಬೋದು ಪ್ರತಿಯೊಂದರ ಕುರಿತು ಅವರ ನೋಟಿಸ್ ಬೋರ್ಡ್ನಲ್ಲಿ ಅವರು ಹಾಕಬೇಕು ಸೊ ಎಲ್ಲರೂ ನೋಡಿ ಅರ್ಥ ಮಾಡ್ಕೋಬೇಕಾಗತ್ತೆ ಹಾಗೆಯೇ ಅತಿಥಿ ಉಪನ್ಯಾಸಕರ ಸಂಬಂಧಪಟ್ಟಂತೆ ಏನೇ ಇನ್ಫಾರ್ಮೇಷನ್ ಬೇಕಿದ್ದರೂ ಇಲ್ಲೇನು ವೆಬ್ಸೈಟ್ ಇದೆ ಸೊ ಅದನ್ನು ನೀವು ನೋಡಬೇಕು ಅಂತ ಹೇಳಿ ಆಯುಕ್ತರು ಏನಿದ್ದಾರೆ ಅವರು ಆದೇಶವನ್ನು ಇಲ್ಲಿ ಹೊರಡಿಸಿದರೆ ನೋಡ್ತಾ ಇರ್ಬೋದು ಆಸ್ ಫ್ರೆಂಡ್ಸ್ ಆ್ಯಂಡ್ ಈ ಒಂದು ಕಾಪಿಯನ್ನು ಎಲ್ಲ ಜಾಯಿಂಟ್ ಏನು ಡೈರೆಕ್ಟರ್ಸ್ಗಳಿದ್ದಾರೆ ರೀಜನಲ್ ಹೆಡ್ಗಳು ಸೊ ಅದಕ್ಕೆ ಕಳಿಸ್ಕೊಟ್ಟಿದ್ದಾರೆ ಹಾಗೆಯೇ ಎಲ್ಲ ಗೌರ್ಮೆಂಟ್ ಫಸ್ಟ್ ಗ್ರೇಡ್ ಕಾಲೇಜ್ಗಳಿಗೂ ಕಳಿಸಿಕೊಟ್ಟಿದ್ದಾರೆ ಆಯಿತಾ ಆ್ಯಂಡ್ ಇನ್ನು ಉಳಿದಂಥ ಎಲ್ಲ ಒಂದು ಆಫೀಸ್ಗಳಿಗೂ ಇದು ಕಳಿಸಲ್ಪಟ್ಟಿದೆ ಆನ್ಲೈನ್ ಕೌನ್ಸಿಲಿಂಗ್ ನಡೆಯೋದು ಯಾವಾಗ ಫೆಬ್ರವರಿ ನಾಲ್ಕನೇ ತಾರೀಕಿಂದ ಆ್ಯಂಡ್ ಕೌನ್ಸಿಲಿಂಗ್ ಆರಂಭ ಆಗೋದು ಫೆಬ್ರವರಿ ನಾಲ್ಕನೇ ತಾರೀಕಿನಿಂದ ಎಂಟನೇ ತಾರೀಕಿನವರೆಗೆ ಇರುತ್ತೆ ಇಷ್ಟು ಯಾವಾಗ ಬಿಡ್ತಾರೆ ಫೆಬ್ರವರಿ ಒಂಬತ್ತಕ್ಕೆ ಆ್ಯಂಡ್ ನೀವು ಕೆಲಸಕ್ಕೆ ಹೋಗಿ ರಿಪೋರ್ಟ್ ಮಾಡ್ಕೋಬೇಕಾಗಿರೋದು ಯಾವಾಗ ಫೆಬ್ರವರಿ ಹತ್ತನೇ ತಾರೀಕಿಗೆ ಆ್ಯಂಡ್ ಈ ಡೀಟೇಲ್ ಆಗಿರುವಂಥ ಪಿ ಡಿ ಎಫ್ ನಿಮಗೆ ಬೇಕಿದ್ರೆ ನಮ್ಮ ಟೆಲಿಗ್ರಾಮಲ್ಲಿ ನಾವು ಪೋಸ್ಟ್ ಮಾಡಿರ್ತೇವೆ ಥ್ಯಾಂಕ್ ಯು ಫಾರ್ ಲಿಸ್ನಿಂಗ್ ಈ ರೀತಿ ಅನೇಕ ಅಪ್ಡೇಟ್ ಪಡೆಯೋಕ್ಕೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ಲಿಸ್ನಿಂಗ್ ಆಸ್ ಆಲ್ವೇಸ್ ಗಾಡ್ ಬ್ಲಸ್ ಯು ಆಲ್